वेलकम टू विज्ञान जगत् इवत्तु 9ने तरगतिय 15ने पाठ आदंत आहार संपन्मूल सुधारणे अवंत पाठद प्रमुख प्रश्ने अदर अभ्यास प्रश्ने दिन चर्चा होगोण बनिया ना मोदले प्रश्ने धान्यू द्विदल धान्यू हण्णु तरकारी ना पड़ीतेवे अंत धान्यू कार्बोहैड्रेट अधिक प्रमाणी इव नमेंगे शक्तियों वे द्विदल धान्यू प्रोटीन अधिक प्रमाणी देहवन अथवा देहद बेवण प्रोटीन सहकारियागे तरकारी हण्णु कड़मे प्रमाण प्रोटीन कार्बोहैड्रेट जो हलवर जीवसत्व खनिज संपन्मूल नारु पदार्थ नारु पदार्थ दौड़ कर परिक्रमण चलन नियंत्रित नम एरने प्रश्ने बड़िया उत्पन्न मेले जैविक अजैविक अंश हेगे प्रभाव बीरतवे अंत सो जैविक अंशे कीटू दंशू सिलींद्र हूँ बैक्टीरिया अजैविक अंशे संग्रहणा स्थल असमर्पक तेवांश तापमान अंश उत्पन्न गुणमटली कुसित आत तूक नष्ट आत क्षीण मोयिके सामर्थ्य आत आमले निर्वर्णते उंटी उत्पन्न मारुकट मौल्यव कड़ेक सो नमरने प्रश्ने ಬೆಳೆಯ ಸುಧಾರಣೆಗೆ ಸಂಬಂಧಿಸಿದ ಹಾಗೆ ಅಥವಾ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು ಅಂತ ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವೆಂದರೆ ಎತ್ತರ ಅನಿಯಮಿತ ಕವಲೊಡೆಯುವಿಕೆ ಮತ್ತು ಧಾನ್ಯಗಳಲ್ಲಿ ಗಿಡ್ಡತನ ಇನ್ನು 4ನೇ ಪ್ರಶ್ನೆಗೆ ಹೋದ್ರೆ ಬೃಹತ್ ಪೋಷಕಾಂಶಗಳು ಎಂದರೇನು ಮತ್ತು ಅವುಗಳನ್ನು ಬೃಹತ್ ಪೋಷಕಾಂಶಗಳೆಂದು ಏಕೆ ಕರೀತಾರೆ ಅಂತ ಬೃಹತ್ ಪೋಷಕಾಂಶಗಳು ಅಂದ್ರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸಲ್ಫರ್ ಸಸ್ಯಗಳ ಬೆಳವಣಿಗೆಗೆ ಅಭಿವೃದ್ಧಿಗೆ ಆರೋಗ್ಯವಾಗಿರಲು ಈ ಪೋಷಕಾಂಶಗಳು ಅಗತ್ಯವಿದೆ ಈ ಆರು ಪೋಷಕಾಂಶಗಳು ಅಧಿಕ ಪ್ರಮಾಣದಲ್ಲಿ ಬೇಕಾಗುತ್ತವೆ ಮತ್ತು ಹೀಗಾಗಿ ಅವುಗಳನ್ನು ಬೃಹತ್ ಅಥವಾ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಮ್ಯಾಕ್ರೋ ಪೋಷಕಾಂಶಗಳು ಅಂತಲೂ ಕರೀತಾರೆ ಇನ್ನು 5ನೇ ಪ್ರಶ್ನೆಗೆ ಹೋದ್ರೆ ಸಸ್ಯಗಳು ಪೋಷಕಾಂಶಗಳನ್ನು ಹೇಗೆ ಪಡೆಯುತ್ತವೆ ಸಸ್ಯಗಳು ತಮಗೆ ಬೇಕಾದಂತ ಪೋಷಕಾಂಶಗಳನ್ನು ಗಾಳಿ ನೀರು ಮಣ್ಣಿನ ಮೂಲಕ ಪೋಷಕಾಂಶಗಳನ್ನು ಪಡೆಯುತ್ತವೆ ಗಾಳಿಯು ಕಾರ್ಬನ್ ಮತ್ತು ಆಕ್ಸಿಜನ್ ಅನ್ನು ಪೂರೈಸುತ್ತದೆ ಅದೇ ರೀತಿ ನೀರಿನಿಂದ ಹೈಡ್ರೋಜನ್ ದೊರೆಯುತ್ತದೆ ಮಣ್ಣು ಮೂಲಕ ಇತರ 13 ಪೋಷಕಾಂಶಗಳನ್ನು ಸಸ್ಯ ಪಡೆಯುತ್ತದೆ ಇನ್ನು 6ನೇ ಪ್ರಶ್ನೆಗೆ ಹೋದ್ರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಹೇಗೆ ಉಪಯೋಗ ಹೋಲಿಸಿ ಅಂತ ಹೇಳ್ತಿದ್ದಾರೆ ಸಾವಯವ ಗೊಬ್ಬರಗಳು ಬಗ್ಗೆ ಹೇಳ್ತಾ ಹೋದ್ರೆ ಮಣ್ಣಿನ ರಚನೆಯನ್ನು ಉತ್ತಮಪಡಿಸುವುದಲ್ಲದೆ ಅದರ ಸವೆತವನ್ನು ತಡೆಗಟ್ಟುತ್ತವೆ ಇದರಿಂದ ನೀರಿನ ಭಾಗ ಉಳಿದು ಪೋಷಕಾಂಶಗಳನ್ನು ಹೆಚ್ಚಿಸುತ್ತದೆ ಸಾವಯವ ಗೊಬ್ಬರಗಳು ವಿರಳವಾದ ಮಣ್ಣನ್ನು ಒಗ್ಗೂಡಿಸುತ್ತವೆ ಅವು ನೀರನ್ನು ಹೆಚ್ಚಾಗಿ ಹಿಡಿದಿಟ್ಟುಕೊಳ್ಳುವಂತೆ ಮಾಡಿ ಗಾಳಿ ಆಡಲು ಅವಕಾಶವನ್ನು ಮಾಡಿಕೊಡುತ್ತವೆ ಬೇರುಗಳು ಆಳಕ್ಕೆ ಇಳಿಯಲು ನೆರವಾಗುತ್ತವೆ ಸಸ್ಯಗಳಿಗೆ ಅವಶ್ಯಕವಾದಂಥ ಪೋಷಕಾಂಶಗಳನ್ನು ಸೇರಿಸುತ್ತವೆ ಮತ್ತು ಬೆಳವಣಿಗೆಗೆ ಉಪಯುಕ್ತವಾದಂಥ ಬ್ಯಾಕ್ಟೀರಿಯಗಳ ಚಟುವಟಿಕೆಯನ್ನು ಇದು ಹೆಚ್ಚು ಮಾಡುತ್ತದೆ ಇನ್ನು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಬಂದರೆ ಮಣ್ಣಿಗೆ ಹಲವಾರು ಲವಣಗಳನ್ನು ಸೇರಿಸುತ್ತವೆ ಈ ಪಕ್ಕಿ ಕೆಲವು ಮಣ್ಣಿನ ಗುಣಗಳನ್ನು ಬದಲಾಯಿಸುತ್ತವೆ ನೆಲಮಾಲಿನ್ಯವನ್ನು ಉಂಟು ಮಾಡುತ್ತವೆ ಇದು ಮಣ್ಣಿನಲ್ಲಿರುವಂಥ ಜೀವರಾಶಿಯನ್ನು ನಾಶಗೊಳಿಸುತ್ತದೆ ಹಾಗೆಯೇ ಇದು ನೀರಿನಲ್ಲಿರುವಂಥ ಜೀವಿಗಳನ್ನು ಸಹ ನಾಶಪಡಿಸುತ್ತದೆ ಇನ್ನು 6ನೇ ಪ್ರಶ್ನೆಗೆ ಬಂದರೆ ಈ ಕೆಳಗಿನ ಯಾವ ಪರಿಸ್ಥಿತಿಗಳು ಅಧಿಕ ಅಥವಾ ಗರಿಷ್ಠ ಲಾಭವನ್ನು ಕೊಡುತ್ತವೆ ಮತ್ತು ಏಕೆ ಅಂತ ಕ್ವೆಶ್ಚನ್ ಕೊಡ್ತಿದ್ದಾರೆ ರೈತರು ಅತ್ಯುತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸುತ್ತಾರೆ ಅವರು ನೀರಾವರಿಯನ್ನು ಅಳವಡಿಸಿಕೊಳ್ಳುವುದಿಲ್ಲ ಅಥವಾ ರಸಗೊಬ್ಬರಗಳನ್ನು ಬಳಸುವುದಿಲ್ಲ ಸೆಕೆಂಡ್ ಕ್ವೆಶ್ಚನ್ ಇದೆ ರೈತರು ಸಾಧಾರಣ ಬೀಜಗಳನ್ನು ಬಳಸುತ್ತಾರೆ ಅವರು ನೀರಾವರಿಯನ್ನು ಅಳವಡಿಸಿಕೊಳ್ಳುತ್ತಾರೆ ಮತ್ತು ರಸಗೊಬ್ಬರಗಳನ್ನು ಬಳಸುತ್ತಾರೆ ಇನ್ನು 3ನೇ ಪ್ರಶ್ನೆ ರೈತರು ಗುಣಮಟ್ಟದ ಬೀಜಗಳನ್ನು ಬಳಸುತ್ತಾರೆ ನೀರಾವರಿಯನ್ನು ಅಳವಡಿಸಿಕೊಳ್ಳುತ್ತಾರೆ ರಸಗೊಬ್ಬರಗಳನ್ನು ಬಳಸುತ್ತಾರೆ ಮತ್ತು ಬೆಳೆ ರಕ್ಷಣೆಯ ವಿಧಾನಗಳನ್ನು ಬಳಸುತ್ತಾರೆ ಅಂತ ಸೊ ಇಲ್ಲಿ ಸರಿಯಾದ ವಿಧಾನ ಯಾವುದು ಅಂದರೆ ಸಿ ಸರಿಯಾದ ಉತ್ತರ ಏಕೆಂದರೆ ಉತ್ತಮ ಬೀಜಗಳನ್ನು ಬಳಸುವುದರಿಂದ ಸಸ್ಯಗಳು ಬೇಗನೆ ಬೆಳೆದು ಅಧಿಕ ಇಳುವರಿಯನ್ನು ನೀಡುತ್ತವೆ ಮತ್ತು ಅಧಿಕ ಆರೋಗ್ಯಕರ ಇಳುವರಿಯನ್ನು ನೀಡುತ್ತವೆ ನೀರಾವರಿ ಅಳವಡಿಸಿಕೊಳ್ಳುವುದರಿಂದ ಬೆಳವಣಿಗೆ ಅಥವಾ ಬೆಳೆಗಳಿಗೆ ನೀರು ಸಿಗುತ್ತದೆ ಇದರಿಂದ ಬೆಳೆ ನಿರೀಕ್ಷಿತ ಇಳುವರಿಯನ್ನು ಹೆಚ್ಚಿಸಬಹುದು ರಸಗೊಬ್ಬರಗಳು ಸಸ್ಯಗಳಿಗೆ ಅವಶ್ಯಕವಾದಂಥ ಪೋಷಕಾಂಶಗಳನ್ನು ಸೇರಿಸುತ್ತವೆ ಸಸ್ಯಗಳು ಬೇಗನೆ ಬೆಳೆಯುವಂತೆ ಮಾಡುತ್ತವೆ ಬೆಳೆ
ಸಂರಕ್ಷಣೆ ವಿಧಾನಗಳನ್ನು ಅನುಸರಿಸುವುದರಿಂದ ಕೃಷಿ ಬೆಳವಣಿಗೆಗೆ ಆಗುವಂತಹ ಕೀಟಗಳು ಪೀಡೆಗಳಿಂದ ಮತ್ತು ರೋಗಗಳಿಂದ ಕಳೆಗಳಿಂದ ಆಗುವ ತೊಂದರೆಗಳನ್ನು ತಪ್ಪಿಸಬಹುದು. ಹಾಗಾಗಿ ಮೇಲಿನ ಪರಿಸ್ಥಿತಿಗಳು ಗರಿಷ್ಠ ಲಾಭವನ್ನು ಕೊಡ್ತವೆ. ಬೆಳೆಗಳ ರಕ್ಷಣೆಗಾಗಿ ನಿಯಂತ್ರಣ ಕ್ರಮಗಳಿಗಾಗಿ ಮತ್ತು ಜೈವಿಕ ನಿಯಂತ್ರಣ ವಿಧಾನಗಳಿಗೆ ಏಕೆ ಆದ್ಯತೆ ನೀಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಬೆಳೆಗಳ ರಕ್ಷಣೆಗಾಗಿ ನಿಯಂತ್ರಣಕ್ಕಾಗಿ ಕ್ರಮಗಳಿಗೆ ಮತ್ತು ಜೈವಿಕ ನಿಯಂತ್ರಣ ವಿಧಾನಗಳಿಗೆ ಏಕೆ ಆದ್ಯತೆ ನೀಡಬೇಕು ಅಂದರೆ ರಾಸಾಯನಿಕ ಗೊಬ್ಬರಗಳು ಮಣ್ಣಿಗೆ ಹಲವಾರು ಲವಣಗಳನ್ನು ಸೇರಿಸ್ತವೆ, ಮಣ್ಣಿನ ಗುಣವನ್ನು ಬದಲಾಯಿಸಿಬಿಡ್ತವೆ, ನೆಲಮಾಲಿನ್ಯವನ್ನು ಉಂಟು ಮಾಡ್ತವೆ, ಇದು ಮಣ್ಣಿನಲ್ಲಿರುವಂಥ ಜೀವರಾಶಿಯನ್ನು ನಾಶಪಡಿಸುತ್ತದೆ. ಹಾಗಾಗಿ ಅಥವಾ ಹಾಗೆಯೇ ಇದು ನೀರಿನಲ್ಲಿರುವಂಥ ಜೀವಿಗಳನ್ನು ನಾಶಗೊಳಿಸುತ್ತದೆ. ಅಂದರೆ ಜೈವಿಕ ನಿಯಂತ್ರಣ ಕ್ರಮಗಳು ಬೆಳೆಗಳಿಗಾಗಲಿ ಅಥವಾ ಪರಿಸರಕ್ಕಾಗಲಿ ಹಾನಿಯನ್ನು ಉಂಟು ಮಾಡುವುದಿಲ್ಲ. ರೈಟ್. ನಮ್ಮ 8ನೇ ಪ್ರಶ್ನೆ, ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದಂಥ ಅಂಶಗಳು ಯಾವುವು ಅಂತ. ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದಂಥ ಅಂಶಗಳು ಯಾವುವು ಎಂದರೆ ಜೈವಿಕ ಅಂಶಗಳೆಂದರೆ ಕೀಟಗಳು, ದಂಶಗಳು, ಶಿಲೀಂಧ್ರಗಳು, ಹುಳುಗಳು, ಬ್ಯಾಕ್ಟೀರಿಯಾಗಳು. ಹಾಗೂ ಅಜೈವಿಕ ಅಂಶಗಳು ಅಂತಂದರೆ ಸಂಗ್ರಹಣಾ ಸ್ಥಳಗಳಲ್ಲಿರುವಂಥ ಅಸಮರ್ಪಕ ತೇವಾಂಶ ಮತ್ತು ತಾಪಮಾನಗಳ ನಿಯಂತ್ರಣ. ಇನ್ನು 8ನೇ ಪ್ರಶ್ನೆ, ದನಗಳ ತಳಿಗಳನ್ನು ಸುಧಾರಿಸಲು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಬಳಸ್ತಾರೆ ಮತ್ತು ಏಕೆ ಅಂತ. ದನಗಳ ತಳಿಗಳನ್ನು ಸುಧಾರಿಸಲಿಕ್ಕೆ ಸಾಮಾನ್ಯವಾಗಿ ಕ್ರಾಸ್ ಬ್ರೀಡಿಂಗ್ ಅಥವಾ ಮಿಶ್ರ ಸಂಕರಣ ವಿಧಾನವನ್ನು ಬಳಸ್ತಾರೆ. ಏಕೆಂದರೆ ಉತ್ತಮ ತಳಿಗಳನ್ನು ಪಡೆಯಲು ಈ ವಿಧಾನವು ಸಹಕಾರಿಯಾಗಿದೆ. ಉದಾಹರಣೆಗೆ ವಿದೇಶಿ ಮತ್ತು ಅನ್ಯ ದೇಶೀಯ ತಳಿಯನ್ನು ಸೇರಿಸಿ ಜರ್ಸಿ, ಬ್ರೌನ್ ಸ್ವಿಸ್ಗಳನ್ನು ಮತ್ತು ಸ್ಥಳೀಯ ತಳಿಯಾದಂಥ ಸಿಂಧಿ ಸಹಿವಾಲ್ ತಳಿಗಳಲ್ಲಿನ ಅಪೇಕ್ಷಿತ ಗುಣಗಳನ್ನು ಹೊಂದಿರುವಂಥ ಪ್ರಾಣಿಗಳನ್ನು ಪಡೆಯಲು ಅವುಗಳೆರಡರನ್ನು ಸಂಕರಣಗೊಳಿಸಿರುವುದರಿಂದ ಉತ್ತಮ ತಳಿಗಳು ಪಡೆಯಬಹುದಾಗಿದೆ. ಇನ್ನು ನಮ್ಮ 9ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ, ಹೇಳಿಕೆಯ ಪರಿಣಾಮಗಳನ್ನು ಚರ್ಚಿಸಿ ಅಂತ ಹೇಳ್ತಿದ್ದಾರೆ. ಭಾರತದಲ್ಲಿ ಪೌಲ್ಟ್ರಿ ಹಕ್ಕಿಗಳು ಅತ್ಯಂತ ಸಮರ್ಥ ಪರಿವರ್ತಕಗಳಾಗಿವೆ. ಅವು ಕಡಿಮೆ ನಾರಿನಂಶವುಳ್ಳ ಆಹಾರ ಪದಾರ್ಥಗಳನ್ನು ಕೌನ್ಸಿಲ್ನಲ್ಲಿ ಬರೆದಿದ್ದಾರೆ. ಅವು ಮನುಷ್ಯರ ಬಳಕೆಗೆ ಅನರ್ಹವಾಗಿವೆ, ಅತಿ ಹೆಚ್ಚು ಪೋಷಕಾಂಶಗಳುಳ್ಳ ಪ್ರಾಣಿ ಪ್ರೋಟೀನ್ ಆಹಾರವಾಗಿ ಪರಿವರ್ತಿಸುತ್ತವೆ ಎಂಬುದನ್ನು ಗಮನಿಸಬಹುದಾದ ಆಶ್ಚರ್ಯಕರ ಸಂಗತಿಯಾಗಿದೆ. ಪೌಲ್ಟ್ರಿ ಹಕ್ಕಿಗಳ ಸಾಕಾಣಿಕೆಯ ಮೂಲ ಉದ್ದೇಶ ಮೊಟ್ಟೆ ಮತ್ತು ಕೋಳಿಯ ಮಾಂಸ ಉತ್ಪಾದನೆಗಾಗಿ, ಜೊತೆಗೆ ಅದರ ಹಿಕ್ಕೆ ಉತ್ತಮ ಗೊಬ್ಬರವಾಗಿದೆ. ಹೀಗೆ ಹಕ್ಕಿಗಳು ಕಡಿಮೆ ನಾರಿನಂಶವುಳ್ಳ ಆಹಾರ ಪದಾರ್ಥಗಳನ್ನು ತಿಂದು ಹೆಚ್ಚಿನ ಪ್ರೋಟೀನ್ ಆಹಾರವಾಗಿ ಪರಿವರ್ತಿಸುತ್ತವೆ. ಹೀಗಾಗಿ ಭಾರತದಲ್ಲಿ ಪೌಲ್ಟ್ರಿ ಹಕ್ಕಿಗಳು ಅತ್ಯಂತ ಸಮರ್ಥ ಪರಿವರ್ತಕಗಳಾಗಿವೆ ಅಂತ ಹೇಳ್ಬೋದು. ಇನ್ನು 10ನೇ ಪ್ರಶ್ನೆ, ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿ ಇರುವಂಥ ನಿರ್ವಹಣಾ ಪದ್ಧತಿಗಳು ಯಾವುವು ಅಂತ. ಸಾಮಾನ್ಯವಾಗಿರುವಂಥ ನಿರ್ವಹಣಾ ಪದ್ಧತಿಗಳು ಯಾವೆಂದರೆ ಸರಿಯಾದ ಸ್ವಚ್ಛತೆ ಮತ್ತು ವಸತಿ ಸೌಕರ್ಯಗಳನ್ನು ಅವಶ್ಯಕತೆಯಿಂದ ಮಾಡುವುದು, ಮೇಲ್ಛಾವಣಿ ಇರುವಂಥ ಮತ್ತು ಉತ್ತಮ ವಾತಾವರಣ ವ್ಯವಸ್ಥೆಯನ್ನು ಮಳೆ, ಬಿಸಿಲು ಮತ್ತು ಚಳಿಯಿಂದ ರಕ್ಷಣೆಯನ್ನು ಒದಗಿಸುವಂಥ ಕೊಟ್ಟಿಗೆಗಳಲ್ಲಿ ಅವುಗಳಿಗೆ ಆಶ್ರಯವನ್ನು ಕಲ್ಪಿಸುವುದು, ಯಾವಾಗಲೂ ಒಣಗಿದಂತೆ ಇರಲು ಮತ್ತು ಸ್ವಚ್ಛಗೊಳಿಸಲು ಅನುಕೂಲವಾಗುವಂತೆ ಕೊಟ್ಟಿಗೆಗಳನ್ನು ನೆಲವು ಇಳಿಜಾರಾಗಿ ಇರಬೇಕು, ವಿಟಾಮಿನ್ ಸಮೃದ್ಧ ಪೂರಕ ಆಹಾರವನ್ನು ಅವುಗಳಿಗೆ ನೀಡಬೇಕು, ತಾಪಮಾನ ನಿರ್ವಹಣೆ ಮತ್ತು ಕೋಳಿಗಳ ವಸತಿ ಮತ್ತು ಕೋಳಿ ಆಹಾರದಲ್ಲಿ ನೈರ್ಮಲ್ಯವನ್ನು ಕಾಪಾಡುವುದು ಹಾಗೂ ರೋಗಗಳ ಪೀಡೆಗಳಿಂದ ತಡೆಗಟ್ಟಲಿಕ್ಕೆ ಬೇಕಾದಂಥ ನಿಯಂತ್ರಣಗಳನ್ನು ಒಳಗೊಂಡಿರಬೇಕು. ಇನ್ನು ನಮ್ಮ 11ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ, ಬಾಯ್ಲರ್ ಮತ್ತು ಲೇಯರ್ಗಳ ನಡುವಿನ ವ್ಯತ್ಯಾಸಗಳೇನು ಮತ್ತು ಅವುಗಳ ನಿರ್ವಹಣೆಯಲ್ಲಿರುವಂಥ ವ್ಯತ್ಯಾಸಗಳೇನು ಅಂತ. ಮೊಟ್ಟೆಗಳನ್ನು ಉತ್ಪಾದಿಸುವಂಥ ಲೇಯರ್ ಕೋಳಿಗಳನ್ನು ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿ ಸಾಕಾಣಿಕೆ ಮಾಡಲಾಗುತ್ತಿದೆ ಮತ್ತು ಮೋಸಕ್ಕಾಗಿ ಬಾಯ್ಲರ್ ಕೋಳಿಗಳನ್ನು ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿ ಸಾಕಾಣಿಕೆ ಮಾಡಲಾಗುತ್ತಿದೆ. ಬಾಯ್ಲರ್ ಕೋಳಿಗಳ ವಸತಿ ಪೋಷಣೆ ಮತ್ತು ಪರಿಸರದ ಅಗತ್ಯತೆಗಳನ್ನು ಮೊಟ್ಟೆ ಇಡುವ ಕೋಳಿಗಳಿಗಿಂತ ಭಿನ್ನವಾಗಿವೆ. ಬಾಯ್ಲರ್ ಕೋಳಿಗಳ ಪರಿಸರ ಅಥವಾ ಪಡಿತರವು ಅಂದರೆ ಅದಕ್ಕೆ ಹಾಕುವಂಥ ಆಹಾರ ಸೊ ಸಾಕಷ್ಟು ಕೊಬ್ಬು ಮತ್ತು ಪ್ರೋಟೀನ್ ಸಮೃದ್ಧವಾಗಿರುತ್ತದೆ. ಪೌಲ್ಟ್ರಿ ಹಕ್ಕಿಗಳ ಆಹಾರದಲ್ಲಿ ಜೀವಸತ್ವ ಎ ಮತ್ತು ಕೆಗಳು ಅಧಿಕ ಮಟ್ಟದಲ್ಲಿರುತ್ತವೆ. ಲೇಯರ್ಗಳಿಗೆ ಹೆಚ್ಚಿನ ವಸತಿ ವ್ಯವಸ್ಥೆ ಮತ್ತು ಬೆಳಕಿನ ಸೌಲಭ್ಯವನ್ನು ಒದಗಿಸಬೇಕಾಗುತ್ತದೆ. ಇನ್ನು 12ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ, ಮೀನುಗಳನ್ನು ಹೇಗೆ ಪಡೆಯಲಾಗುತ್ತದೆ? ಮೀನುಗಳನ್ನು ಪಡೆಯಲು ಎರಡು ವಿಧಾನಗಳನ್ನು ಬಳಸ್ತೀವಿ, ಒಂದು ನೈಸರ್ಗಿಕ ಸಂಪನ್ಮೂಲಗಳಿಂದ,
ಇದನ್ನ ನೈಸರ್ಗಿಕ ಮೀನುಗಾರಿಕೆ ಅಂತ ಕರೀತಾರೆ. ಇನ್ನೊಂದು ವಿಧಾನ ಅಂದರೆ ಮೀನುಗಳ ಸಾಕಾಣಿಕೆ ಮಾಡೋದು, ಇದನ್ನು ಕೃಷಿ ಮೀನುಗಾರಿಕೆ ಅಂತ ಕರೀತಾರೆ. ಇನ್ನು 13ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಸಂಯುಕ್ತ ಮೀನು ಸಾಕಾಣಿಕೆ ಅನುಕೂಲಗಳೇನು ಅಂತ. ಸೊ ಮೀನು ಕೃಷಿಯನ್ನು ಸಂಯುಕ್ತ ಮೀನು ಕೃಷಿ ವ್ಯವಸ್ಥೆಯಲ್ಲಿ 5 ಅಥವಾ 6 ಮೀನು ಪ್ರಭೇದಗಳ ಒಂದು ಸಂಯೋಜನೆಯನ್ನು ಒಂದು ಮೀನು ಕೊಳದಲ್ಲಿ ಬಳಸ್ತಾರೆ. ಇಲ್ಲಿ ವಿಭಿನ್ನ ಆಹಾರ ಅಭ್ಯಾಸವಿರುವಂಥ ಮತ್ತು ಆಹಾರಕ್ಕಾಗಿ ತಮ್ಮೊಳಗೆ ಸ್ಪರ್ಧಿಸದಂತಹ ಮೀನುಗಳ ಪ್ರಭೇದಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇದರ ಪರಿಣಾಮವಾಗಿ ಕೊಳದ ಎಲ್ಲ ಭಾಗಗಳಲ್ಲಿರುವಂಥ ಲಭ್ಯವಿರುವಂಥ ಆಹಾರವು ಬಳಕೆಯಾಗ್ತದೆ. ಕಾಟ್ಲಾ ಮೀನುಗಳು ನೀರಿನ ಮೇಲ್ಮೈನಲ್ಲಿರುವಂಥ ಆಹಾರವನ್ನು ಸೇವಿಸಿದರೆ, ರೇಹು ಮೀನುಗಳು ಕೊಳದ ಮಧ್ಯಭಾಗದ ಆಹಾರವನ್ನು ಸೇವಿಸ್ತವೆ. ಇಲ್ಲಿ ಮಿಗ್ರ್ಯಾಲ್ ಅನ್ನುವಂಥ ಮೀನುಗಳು ಮತ್ತು ಕಾಮನ್ ಕಾರ್ಫ್ ಕೊಳದ ತಳಭಾಗದ ಆಹಾರವನ್ನು ಸೇವಿಸ್ತವೆ. ಗ್ರಾಸ್ ಕಾರ್ಫ್ಗಳು ಕಳೆಗಳನ್ನು ಸೇವಿಸ್ತವೆ. ಒಟ್ಟಾಗಿ ಈ ಮೀನಿನ ಪ್ರಭೇದಗಳು ಕೊಳದಲ್ಲಿರುವ ಎಲ್ಲ ಆಹಾರಗಳನ್ನು ಪರಸ್ಪರ ಸ್ಪರ್ಧೆ ಇಲ್ಲದೆ ಬಳಸಿಕೊಳ್ಳುತ್ತವೆ. ಇದು ಕೊಳದಲ್ಲಿರುವ ಮೀನಿನ ಇಳುವರಿಯನ್ನು ಹೆಚ್ಚು ಮಾಡ್ತದೆ. ಇನ್ನು 14ನೇ ಪ್ರಶ್ನೆ, ಜೇನು ಹುಳುವಿನ ತಳಿಗಳ ಯಾವ ಅಪೇಕ್ಷಿತ ಗುಣಗಳು ಜೇನಿನ ಉತ್ಪಾದನೆಗೆ ಸೂಕ್ತವಾಗಿದೆ ಅಂತ. ಜೇನಿನ ಉತ್ಪಾದನೆಗೆ ಸೂಕ್ತವಾಗಿರುವಂಥ ಜೇನು ಹುಳುವಿನ ತಳಿಗಳ ಅಪೇಕ್ಷಿತ ಗುಣಗಳು ಯಾವೆಂದರೆ, ಅವುಗಳು ಸಾಮಾನ್ಯವಾಗಿ ಕಡಿಮೆ ಕುಟುಕುತ್ತವೆ, ಒದಗಿಸಿದ ಜೇನುಗೂಡುಗಳಲ್ಲಿ ಅವು ದೀರ್ಘಕಾಲದವರೆಗೆ ನೆಲೆಸುತ್ತವೆ ಮತ್ತು ಚೆನ್ನಾಗಿ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ನಮ್ಮ 15ನೇ ಪ್ರಶ್ನೆಗೆ ಬಂದರೆ, ಪಾಶ್ಚುರೇಜ್ ಸಸ್ಯ ಸಂಪತ್ತು ಎಂದರೇನು ಅಂತ. ಜೇನಿನ ಬೆಳವಣಿಗೆಗೆ ಇದು ಹೇಗೆ ಸಂಬಂಧಿಸಿದೆ ಅಂತ. ಮಕರಂದ ಮತ್ತು ಪರಾಗವನ್ನು ಸಂಗ್ರಹಿಸಲು ಜೇನುಹುಳುಗಳಿಗೆ ದೊರಕುವಂಥ ಹೂಗಳನ್ನು ಪಾಶ್ಚುರೈಸ್ ಸಂಪತ್ತು ಅಂತ ಕರೀತಾರೆ. ಸಾಕಷ್ಟು ಪ್ರಮಾಣದ ಈ ಪಾಶ್ಚುರೈಸ್ ಸಂಪತ್ತನ್ನು ಜೊತೆಗೆ ದೊರಕುವ ಹೂಗಳು ವಿವಿಧ ಜೇನಿನ ರುಚಿಯನ್ನು ನಿರ್ಧರಿಸ್ತವೆ ಅಂತ ಹೇಳ್ತಾ ಈ ಪಾಠದ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.